ಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಮಲನಗರ ಇಂದಿರಾ ಹೆಲ್ತ್ ಕೇರ್ನಲ್ಲಿ ದಿ ಮಹದೇವಪ್ಪ ಪ್ರತಿಷ್ಠಾನ ಮತ್ತು ಅಕ್ಷಯ ಟ್ರಸ್ಟ್ ವಿಜಯ ನೇತ್ರಾಲಯ ಜಿಲ್ಲಾ ಅಂಧತ್ವ ನಿರ್ವಹಣೆ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಮಳೆ ಬಿಸಿಲಿನಿಂದ ರಕ್ಷಣೆಗಾಗಿ ಉಚಿತವಾಗಿ ಛತ್ರಿ ವಿತರಣೆ ಕಾರ್ಯಕ್ರಮ ಕೆಪಿಸಿಸಿ ಮಾಜಿ ಅಧ್ಯಕ್ಷರಾದ ಶಾಸಕ ದಿನೇಶ್ ಗುಂಡೂರಾವ್ ರವರು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಎಸ್ ಕೇಶವಮೂರ್ತಿ ಮೋಹನ್ ಕುಮಾರ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಮಲ್ಲಿಕಾರ್ಜುನ ಎಲ್ಲಿಂದ ಬಂದಿರೋದು? ಇಲ್ಲಿ ಕಮಲನಗರ ವಾಟರ್. ಏನಕ್ಕೋಸ್ಕರ ಬಂದಿದ್ದೀರಾ? ಅದು ಬಿಪಿ ಶುಗರ್ ಕಣ್ಣು ತೋರ್ಸಕ್ಕೆ. ಯಾರನ್ನ ಮಾಡಿಸ್ತಾ ಇರೋದು ಇದೆಲ್ಲ? ಶಿವರಾಜ್ ಕುಮಾರ್. ಶಿವರಾಜ್ ಅವರು ಇಲ್ಲೇ ಸಣ್ಣ ಮಕ್ಕಳು. ಏನಕ್ಕೋಸ್ಕರ ಬಂದಿದೆಯಾ? ಕಣ್ಣಿಗೆ ಯಾರಮ್ಮ ಮಾಡಿಸ್ಕೊಡ್ತಾರೆ ಸರ್? ಏನಕ್ ಬಂದಿದ್ಯಮ್ಮ? ಕಣ್ಣಿಗೆ ತೋರಿಸ್ಕೊಳ್ಳೋಕೆ ಬಂದಿದ್ದೀನಿ ನೋಡಯ್ಯಪ್ಪ. ಹೌದಾ? ಯಾರು ಕೊಡೋದು? ಮಾಡಿಸ್ತಾ ಇರೋದು ಇದು? ಶ್ರೀ ಮಹದೇವಪ್ಪ ಪ್ರತಿಷ್ಠಾನದಿಂದ ಪ್ರತಿ 2 ತಿಂಗಳಿಗೊಮ್ಮೆ ಇಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇಲ್ಲಿ 100 ಸಂಖ್ಯೆಯಲ್ಲಿ ಇವತ್ತಾಗಲೇ 400 ಜನ ಇವತ್ತು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಜೊತೆಗೆ ಇಲ್ಲಿ ಇಂದಿರಾ ಹೆಲ್ತ್ ಕೇರ್ ಸಹ ಮಾಡಿದ್ದೇವೆ. ಜನರಿಗೆ ಇಲ್ಲಿ ಅನುಕೂಲ ಆಗುವ ನಿಟ್ಟಿನಲ್ಲಿ ಬಿಪಿ ಶುಗರ್ ECGಯನ್ನು ಇಲ್ಲಿ ತಪಾಸಣೆ ಮಾಡ್ತಕ್ಕಂಥದ್ದು ಪ್ರತಿ ದಿವಸ ಉಚಿತವಾಗಿ ಬೆಳಿಗ್ಗೆ 8 ರಿಂದ 12 ಗಂಟೆವರೆಗೂ ಸಹ ಇಲ್ಲಿ ಪ್ರತಿ ದಿವಸನೂ ಸಹ ಇರುತ್ತೆ, ನಾಗರಿಕರ ಅನುಕೂಲ ಆಗೋ ದಿವಸದಲ್ಲಿ. ಮತ್ತು ಜೊತೆಗೆ ನಮ್ಮ ಪ್ರತಿಷ್ಠಾನದಿಂದ ಪ್ರತಿ 2 ತಿಂಗಳಿಗೊಮ್ಮೆ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಕ್ಕಂಥದ್ದು 100 ಸಂಖ್ಯೆಯಲ್ಲಿ ಲಾಸ್ಟ್ ಟೈಮು 100 ಜನರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರತಕ್ಕಂಥದ್ದು, ಮತ್ತು ಉಚಿತ ಕನ್ನಡಕವನ್ನು ಕೊಡ್ತಕ್ಕಂಥದ್ದು ಮತ್ತು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾಗರಿಕರಿಗೆ, ಅದು ಬೆಂಗಳೂರಿನ ನಾಗರಿಕರಿಗೆ ಸಾಕಷ್ಟು ಸಮಸ್ಯೆಗಳು ಸಣ್ಣದರಲ್ಲಿ ತೋರಿಸ್ಕೊಂಡ್ರೆ ನಮ್ಮ ದೃಷ್ಟಿ ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವಿಜಯ ನೇತ್ರಾಲಯ ತಂಡ ಆಸ್ಪತ್ರೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಿರಂತರವಾಗಿ ಈ ಒಂದು ತಪಾಸಣಾ ಶಿಬಿರ ಇರ್ಬೋದು, ಹೆಲ್ತ್ ಕ್ಯಾಂಪ್ ಇರ್ಬೋದು, ಮತ್ತು ಈ ಒಂದು ಹಿಂದೆ ಶಿಬಿರ ಪ್ರತಿ 2 ತಿಂಗಳಿಗೊಮ್ಮೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಮತ್ತು ಅನೇಕ ಜನರಿಗೆ ಇವತ್ತಿನ ದಿವಸ ಸಾವಿರಾರು ಜನರು ಇವತ್ತು ಪ್ರಯೋಜನ ಪಡ್ಕೊಂಡಿದ್ದಾರೆ. ಮತ್ತು ಅವರ ಹೆಲ್ತ್ ಕೇರ್ ಮುಖಾಂತರ, ಸೆಂಟರ್ ಮುಖಾಂತರ, ಇಂದಿರಾ ಹೆಲ್ತ್ ಕೇರ್ ಮುಖಾಂತರ ಕೂಡ ದಿನನಿತ್ಯ ಜನರಿಗೆ ಅದು ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ತಪಾಸಣೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ನಮ್ಮ ಒಂದು ಬೆಂಗಳೂರಿನಲ್ಲಿ ನಗರ ಪಾಲಿಕೆ ಸದಸ್ಯರಾಗಿ ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಮಾದರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಶಿವರಾಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನು ಮುಂದೋಕೊಂಡು ಬಂದಿದ್ದಾರೆ. ಎಲೆಕ್ಷನ್ಗಳು ನಿಲ್ಲೋದು, ಗೆಲ್ಲೋದು, ಸೋಲೋದು ಅಥವಾ ಒಂದು ಅಧಿಕಾರಕ್ಕೆ ಬರೋದು ಅದೆಲ್ಲ ಇದ್ದೇ ಇರ್ತದೆ. ಆದರೆ ಜನಸೇವೆ ಮತ್ತು ನಾವು ಸಾರ್ವಜನಿಕ ಜೀವನಕ್ಕೆ ಬಂದ ನಂತರ ನಾವು ಜನರಿಗೆ ಒಳ್ಳೇದು ಮಾಡಬೇಕು, ಜನಪರವಾದಂಥ ಕೆಲಸಗಳನ್ನು ಮಾಡಬೇಕು, ಜನರಿಗೋಸ್ಕರ ನಾವು ನಿಂತ್ಕೊಂಡು ಅವ್ರಿಗೆ ಹೋರಾಟ ಮಾಡಬೇಕು. ಆ ಒಂದು ಮನೋಭಾವ ಇದ್ದರೆ ಅವಾಗ ಒಂದು ಒಳ್ಳೆಯ ಅಭಿವೃದ್ಧಿ ಮತ್ತು ಒಳ್ಳೊಳ್ಳೆ ಕೆಲಸಗಳು ಆಗ್ತದೇ ಇರ್ತದೆ. ಮತ್ತು ಇವತ್ತು ಅವರು ನಮ್ಮ ಪಕ್ಷದ ನಾಯಕರಾಗಿ ಬಿಬಿಎಂಪಿಯಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿ ಅನೇಕ ಅವರ ಕಾಲದಲ್ಲಿ ಏನು ನಮ್ಮ ಬಿಬಿಎಂಪಿಯಲ್ಲಿ ಇರ್ತಕ್ಕಂಥ ಅನೇಕ ಆಸ್ತಿಗಳನ್ನು ಹಿಂದಿನ ಒಂದು ಆಡಳಿತದಲ್ಲಿ ಅಡ ಇಟ್ಟೋಗಿರ್ತಕ್ಕಂಥದ್ದಾಗಿತ್ತು. ಅದನ್ನೆಲ್ಲವನ್ನು ಕೂಡ ಒಂದು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡು ಅವರು TNF ಚೇರ್ಮನ್ ಕೂಡ ಆಗಿದ್ದರು. ಆರ್ಥಿಕ ಶಿಸ್ತನ್ನೆಲ್ಲ ಕಾಪಾಡಿ ಬಿಬಿಎಂಪಿಯನ್ನು ಸುಧಾರಿಸಿ ಬೆಂಗಳೂರಿನ ಬಹಳ ಪ್ರಮುಖವಾದಂಥ ಆಸ್ತಿಗಳನ್ನು ವಾಪಸ್ ತಗೊಳ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಶಿವರಾಜ್. ಅದು ಯುಟಿಲಿಟಿ ಬಿಲ್ಡಿಂಗ್ ಇರ್ಬೋದು, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು, ಮೇಯೋ ಹಾಲ್ ಇರ್ಬೋದು, ಕೆಂಪೇಗೌಡ ಮ್ಯೂಸಿಯಂ ಇರ್ಬೋದು, ಈ ರೀತಿಯಾಗಿ ಹಲವಾರು ದೊಡ್ಡ ದೊಡ್ಡ ಜಾಗಗಳು, ಕಟ್ಟಡಗಳನ್ನೆಲ್ಲ ಸರ್ಕಾರ ಸರಿಯಾಗಿ ಕೆಲಸ ಮಾಡಿದ್ರೆ ಹಿಂದಿನ ಬಿಬಿಎಂಪಿ ಆಡಳಿತ